ಹಾಯ್ ಗೈಸ್, ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಸಿಟಿಎನ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕಟ್ ಆಫ್ ಮಾರ್ಕ್ಸ್ನ ಪ್ರಿಡಿಕ್ಷನ್ ಮಾಡಿದ್ದೀವಿ. ಸೊ ಇಟ್ ಈಸ್ ಜಸ್ಟ್ ಎನ್ ಅನಾಲಿಸಿಸ್ ಬೇಸ್ಡ್ ಆನ್ ದಿ ರಿವೈಸ್ಡ್ ಕೀ ಆನ್ಸರ್. ಸೊ ದಿಸ್ ಈಸ್ ಅವರ್ ಪ್ರಿಡಿಕ್ಷನ್ ಆಗಿರುತ್ತೆ, ಇದು ನಮ್ಮ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿ ಕಟ್ ಆಫ್, ಓಕೆ? ಸೊ ನಾಟ್ ಫ್ರಮ್ ದಿ ಕೆ ಪಿ ಎಸ್ ಸಿ ಅಥಾರಿಟೀಸ್, ಓಕೆ? ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ರ್ಯಾದರ್ ದೆನ್ ಟೆಲಿಂಗ್ ಕಟ್ ಆಫ್ ಮಾರ್ಕ್ಸ್, ವಿ ಕ್ಯಾನ್ ಸೇ ಇಟ್ ಆ್ಯಸ್ ಎ ಗ್ರೀನ್ ಝೋನ್, ಓಕೆ? ಇದು ಒಂದು ನಾವು ಗ್ರೀನ್ ಝೋನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ವೇರ್ ವಿ ಕ್ಯಾನ್ ಹೋಪ್ ಫಾರ್ ದಿ ಸೆಲೆಕ್ಷನ್ಸ್, ಓಕೆ? ಸೊ ಇಷ್ಟು ನೀವೇನಾದರೂ ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನಾವು ಒಂದು ಗ್ರೀನ್ ಝೋನ್ ಅಂತ ಕನ್ಸಿಡರ್ ಮಾಡಿ ಒಂದು ಸೆಲೆಕ್ಷನ್ನ ನಿರೀಕ್ಷೆಯನ್ನು ನಾವು ಇಲ್ಲಿ ನಾವು ಮಾಡ್ಬೋದು. ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದು ಬೇಸ್ಡ್ ಆನ್ ದಿ ಡಿಫ್ರೆಂಟ್ ಕೆಟಗರೀಸ್ ಮೇಲೆ ನಾವು ಒಂದು ಡಿಫ್ರೆಂಟ್ ಕಟ್ ಆಫ್ ಮಾರ್ಕ್ಸನ್ನು ಪ್ರೆಡಿಕ್ಟ್ ಮಾಡಿದ್ದೀವಿ. ಸೊ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲಿಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ದರೂ ರಿಲೇಟೆಡ್ ಕೆ ಪಿ ಎಸ್ ಸಿ ಆ್ಯಂಡ್ ಕೆ ಇ ಅಪ್ಡೇಟ್ಸ್ ಕೂಡ ನಿಮಗೆ ಒಂದು ಬೇಗ ರೀಚ್ ಆಗುತ್ತೆ, ನೋಟಿಫಿಕೇಶನ್ ಸಿಗುತ್ತೆ, ಓಕೆ? ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಜನರಲ್ ಮೆರಿಟ್ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ, ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 145 ನಮ್ಮ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ, ಒಂದು ಕಟ್ ಆಫ್ ಮಾರ್ಕ್ಸ್ ಅಂತ ಆಗಿರುತ್ತೆ. ಸೊ ನೀವೇನಾದರೂ 145 ಆರ್ 145 ಅಬೋವ್ ಸ್ಕೋರ್ ಮಾಡಿದರೆ ಖಂಡಿತ ನೀವೊಂದು ಗ್ರೀನ್ ಝೋನಲ್ಲಿ ಇರ್ತೀರಾ, ಒಂದು ಸೆಲೆಕ್ಷನ್ ಆಗುವ ಚಾನ್ಸಸ್ ಕೂಡ ಇದೆ. ಸೊ ಯಾಕೆ ಈ ಒಂದು ಕಟ್ ಆಫ್ ಮಾರ್ಕ್ಸ್ ನಾವು ಈ ಜನರಲ್ ಮೆರಿಟ್ ಅವರಿಗೆ ಇಷ್ಟಿಟ್ಟಿದ್ದೀವಿ ಅಂದರೆ, ನಮ್ಮ ಪ್ರಿಡಿಕ್ಷನ್ ಪ್ರಕಾರ, ಸೊ ನೋಡಿ ಫ್ರೆಂಡ್ಸ್, ಕಾಂಪಿಟೇಷನ್ ತುಂಬ ಹೆವಿ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಅಪ್ಲಿಕೇಶನ್ಸ್ಗಳು ಕೂಡ 1 lakh ಆಫ್ ಅಪ್ಲಿಕೇಶನ್ಸ್ ಕ್ಯಾಂಡಿಡೇಟ್ಸ್ ಇದಕ್ಕೆ ಒಂದು ಅಪ್ಲೈ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಒಂದು ರಿವೈಸ್ಡ್ ಕೀ ಆನ್ಸರ್ಸ್ ಏನು ರಿಲೀಸ್ ಮಾಡಿದ್ದಾರೆ, ಅದರಲ್ಲೂ ಗ್ರೇಸ್ ಮಾರ್ಕ್ಸ್ ಕೂಡ ಒಂದು 4-5 ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ಲಿ. ಸೊ ಅದನ್ನೆಲ್ಲವನ್ನು ನಾವು ಅನಲೈಸ್ ಮಾಡಿದರೆ ನೋಡಿ, ಕಾಂಪಿಟೇಷನ್ ಮಾತ್ರ ತುಂಬ ಹೆವಿ ಇದೆ. ಸೊ ಆ ಬೇಸ್ ಮೇಲೆ 145 ಅಂತ ನಮ್ಮ ಒಂದು ಪ್ರೊಡಿಕ್ಷನ್ ಆಗಿರುತ್ತೆ ಜನರಲ್ ಮೆರಿಟ್ ಅವರಿಗೆ. ಸೊ ಅದೇ ರೀತಿ 3A 3B ಕ್ಯಾಟಗರಿಗೆ 130, ಓಕೆ? ನಿಯರ್ಲಿ ನೀವೇನಾದರೂ 130 ಸ್ಕೋರ್ ಮಾಡಿದರೆ ನಿಮಗೂ ಕೂಡ ಒಂದು ಚಾನ್ಸಸ್ ಇದೆ, ಸೆಲೆಕ್ಷನ್ ಆಗುವ ಚಾನ್ಸಸ್ ಕೂಡ ಇದೆ. ಅದೇ ರೀತಿ 2A 2B ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಅವರು 125 ನಿಯರ್ಲಿ ನೀವೇನಾದರೂ ಸ್ಕೋರ್ ಮಾಡಿದರೆ, ಸೊ ವಿ ಕ್ಯಾನ್ ಹೋಪ್ ಫಾರ್ ದಿ ಸೆಲೆಕ್ಷನ್, ಓಕೆ? ಆ್ಯಂಡ್ ಸೇಮ್ ಥಿಂಗ್ ಕೆಟಗರಿ 1 ಅವರಿಗೆ 115. ಸೊ ನಿಯರ್ಲಿ ನೀವೇನಾದರೂ ಅಷ್ಟು ಸ್ಕೋರ್ ಮಾಡಿದರೆ, 115 ಅವರ ಅಬೌವ್ ಏನಾದರೂ ಸ್ಕೋರ್ ಮಾಡಿದರೆ, ಸೊ ಒಂದು ಮಾರ್ಜಿನ್ ವೈಸ್ ಅಂದರೆ ಅವ್ರೇಜ್ ವೈಸ್ 150, ಓಕೆ? ಒಂದು ಅವ್ರೇಜ್ ವೈಸು 115, ಈವನ್ 115 115 ಏನಾದರೂ ಸ್ಕೋರ್ ಮಾಡಿದರೆ ಕೆಟಗರಿ 1 ಒಂದು ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ, ಒಂದು ಗ್ರೀನ್ ಝೋನ್ ಅಂತಲೇ ಹೇಳ್ಬೋದು. ಅದೇ ರೀತಿ ಎಸ್ ಸಿ ಎಸ್ ಟಿನವರಿಗೆ 110. ಸೊ ಇವರು ಒಂದು 110 ಏನಾದರೂ ಸ್ಕೋರ್ ಮಾಡಿದರೆ ನೀವು ಕೂಡ ಒಂದು ಗ್ರೀನ್ ಝೋನಲ್ಲಿ ಇರ್ತೀವಿ, ಒಂದು ಸೆಲೆಕ್ಷನ್ ಆಗುವ ಚಾನ್ಸಸ್ ಕೂಡ ಇರ್ತವೆ. ಇನ್ನಾದರೂ 110 ಅಬೋ ನೀವೇನಾದರೂ ಸ್ಕೋರ್ ಮಾಡಿದರೆ ಪಕ್ಕ ನಿಮ್ಮದು ಸೆಲೆಕ್ಷನ್ ಆಗುತ್ತೆ, ಓಕೆ? ಎಸ್ ಸಿ ಎಸ್ ಟಿನವರಿಗೆ ಪಕ್ಕ ಸೆಲೆಕ್ಷನ್ ಆಗುತ್ತೆ 110 ಏನಾದರೂ ಸ್ಕೋರ್ ಮಾಡಿದರೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಕಟ್ ಆಫ್ ಮಾರ್ಕ್ಸ್ ಏನಾಗಿರುತ್ತೆ, ನಮ್ಮ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ, ಓಕೆ? ಸೊ ಇದು ಜಸ್ಟ್ ನಾವು ಪ್ರಿಡಿಕ್ಷನ್ ಮಾಡಿರತಕ್ಕಂಥ ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಯಾವುದೇ ರೀತಿ ಒಂದು ಕೆ ಪಿ ಎಸ್ ಸಿ ಅಥಾರಿಟೀಸ್ ಆಗಲಿ, ಸೊ ಯಾವುದೇ ಒಂದು ಹೈಯರ್ ಅಥಾರಿಟೀಸಿಂದ ಬಂದಿರುವಂಥ ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿರಲ್ಲ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಜಿ ಎಮ್ ಅವರಿಗೆ 145, 3A 3B ಕೆಟಗರಿಗೆ 130, 2A 2Bನವರಿಗೆ 125, ಕೆಟಗರಿ 1 ಅವರಿಗೆ 115, ಎಸ್ ಸಿ ಎಸ್ ಟಿನವರಿಗೆ 110. ಸೊ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳೋಕ್ಕಿಂತಲೂ, ಒಂದು ಮಾರ್ಕ್ಸ್ ಅಂದರೆ ನೀವು ಇಷ್ಟೊಂದು ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ, ನಿಯರ್ಲಿ ದಿಸ್ ಮಾರ್ಕ್ಸ್ ಆ್ಯಂಡ್ ಆರ್ ಅಬೋವ್ ದಟ್ ಮಚ್ ಮಾರ್ಕ್ಸ್ ಏನಾದರೂ ಸ್ಕೋರ್ ಮಾಡಿದರೆ ನೀವೊಂದು ಗ್ರೀನ್ ಝೋನಲ್ಲಿ ಇರ್ತೀರಾ, ಒಂದು ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಅಂತಲೇ ನಾವು ಹೇಳ್ಬೋದು. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.